ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿಯ ಸ್ಟೂಡೆಂಟ್ಸ್ ಆ್ಯಂಡ್ ಸೊ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಕೌನ್ಸ್ಲಿಂಗಿಗೆ ಸಂಬಂಧಪಟ್ಟ ಕೆಲವೊಂದು ಅಪ್ಡೇಟ್ಸ್ ಮತ್ತು ಏನೆಲ್ಲ ಆಗಬಹುದು ಮುಂದಿನ ಬೆಳವಣಿಗೆಗಳು ಅದರದ್ದು ಒಂದು ಅಪ್ಡೇಟ್ಸನ್ನು ಒಂದು ಚಿಕ್ಕ ಮಾಹಿತಿಯೇ ರೂಪದಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಯಾವುದು ಅಥೆಂಟಿಕ್ ಇನ್ಫಾರ್ಮೇಷನ್ ಅಲ್ಲ ಸೊ ವಿಡಿಯೋ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬೋದು ಓಕೆ ಸೊ ಇದು ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಷನ್ ಕೂಡ ಅಲ್ಲ ಓಕೆನಾ ಸೊ ಮೊದಲನೇದಾಗಿ ನಮಗೆಲ್ಲರಿಗೂ ಎಲ್ಲ ಮೂಲಗಳಿಂದ ಗೊತ್ತಾಗ್ತಿರೋದೇನೆಂದರೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಸಿ ಎ ಸಿ ಸೆಲ್ ಅವರು ಎಲ್ಲ ಡಿ ಡಿ ಪಿ ಆಫೀಸ್ ಅಧಿಕಾರಿಗಳೊಂದಿಗೆ ಒಂದು ಝೂಮ್ ಮೀಟಿಂಗನ್ನು ಮಾಡಿ ಏನೇನೆಲ್ಲ ಮುಂದಿನ ಬದಲಾವಣೆಗಳನ್ನು ಮುಂದೆ ಮುಂದಿನ ತಯಾರಿಗಳನ್ನು ಮಾಡ್ಕೋಬೋದು ಅಂತ ಅವರು ಇವತ್ತು ಒಂದು ಝೂಮ್ ಮೀಟಿಂಗ್ ಮಾಡಬೇಕಂತ ಒಂದು ಕಡೆಗೆ ನ್ಯೂಸ್ ಬರ್ತಾ ಇದೆ ಬಟ್ ಇದು ಎಷ್ಟರ ಮಟ್ಟಿಗೂ ಸತ್ಯನೋ ಸುಳ್ಳೋ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಬಿಕಾಡ್ ಅಫಿಷಿಯಲಿ ನಮಗೇನು ಗೊತ್ತಾಗಲ್ಲ ಸೊ ಇಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಸೊ ಆಗ್ಬೋದು ಡೆವಲಪ್ಮೆಂಟ್ಸ್ ಆಗ್ಬೋದು ಯಾಕಂದರೆ ಟಾರ್ಗೆಟ್ ಹದಿನೈದನೇ ತಾರೀಕು ಸೊ ಹದಿನೈದನೇ ತಾರೀಕು ಒಂದು ಹಿಯರಿಂಗ್ ಇದೆ ಕೋರ್ಟಲ್ಲಿ ಸೊ ಅದಕ್ಕೆ ಕೆ ಅಂತ ಹೇಳಿಬಿಟ್ಟು ಹಾಕಿ ಸರ್ಕಾರದ ಕಡೆಯಿಂದ ಕೆ ಹಾಕಿ ಒಂದು ಒಳ್ಳೆಯ ನಡೆಯಾಗಿದೆ ಸೊ ಅಲ್ಲಿ ಏನಾದರೂ ಅವರು ಸ್ಟೇ ಕೊಡೋಕಿನ ಮುಂಚೆ ಸರ್ಕಾರದ ಒಂದು ಮಾತನ್ನು ಕೇಳಬೇಕಾಗುತ್ತೆ ಸೊ ಹಾಗಾಗಿ ಕೆ ವಿ ಏಟ್ ಹಾಕಿರೋದ್ರಿಂದ ಸೊ ನೋಡೋಣ ಇದು ಏನಾಗುತ್ತೆ ಪ್ರೊಸೆಸ್ ಅಂತ ಸ್ಟೇ ಆಗೋದು ಆಲ್ಮೋಸ್ಟ್ ಡೌಟ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಈ ಹದಿನೈದನೇ ತಾರೀಕು ಅಪ್ಡೇಟ್ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಸೊ ಇವರು ಪೂರ್ವಭಾವಿಯಾಗಿ ಹದಿಮೂರು ಮತ್ತು ಹದಿನಾಲ್ಕು ಡಿಶಿಷನ್ ತೊಗೊಂಡು ತೊಗೊಳ್ಳೇಬೇಕು ಅದಕ್ಕೂ ಅವರು ಮೀಟಿಂಗ್ನ ಮಾಡಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಯಾವ ಯಾವ್ಯಾವದನ್ನ ಕನ್ಸಿಡರ್ ಮಾಡಬೇಕು ಪ್ಯಾರಾಮೀಟರ್ಸ್ ಹದಿನೈದನೇ ತಾರೀಕು ಪ್ಲ್ಯಾನ್ ಎ ಪ್ರಕಾರ ಆದರೆ ಏನು ಮಾಡಬೇಕು ಪ್ಲ್ಯಾನ್ ಬಿ ಪ್ರಕಾರ ಆದರೆ ಏನು ಮಾಡಬೇಕು ಪ್ಲ್ಯಾನ್ ಎ ಅಂತಂದರೆ ಇವರು ಸಿ ಎ ಸಿ ಸರ್ಕಾರದ ಏನಿದೆ ಅದೇ ಪ್ಲ್ಯಾನ್ ಬಿ ಅಂದರೆ ಚೇಂಜ್ ಆಗಿಬಿಟ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಅದಕ್ಕೊಂದು ಒಂದು ಪೂರ್ವವಾಗಿ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಮಾಡ್ಕೊಳ್ ಮಾಡ್ಕೊಳ್ತಾರೆ ಸೊ ಅದು ಸರ್ವೆ ಸಾಮಾನ್ಯ ಅದಕ್ಕೋಸ್ಕರ ನಾನು ಮುಂಚೆ ಹೇಳಿರೋ ಡೇಟ್ ಪ್ರಕಾರ ಹದಿನೈದನೇ ತಾರೀಕು ಕೌನ್ಸಿಲಿಂಗ್ ಆಗೋದಿಲ್ಲ ಅಂತ ಹೇಳಿದ್ವಿ ಸೊ ಈಗ ನಾವೆಲ್ಲರೂ ಅಂದ್ಕೊಳ್ತಾ ಇರೋದೇನಂತಂದರೆ ಸೊ ಯಾರಿಗೂ ಸ್ಪಷ್ಟವಾದ ನಿಖರವಾದ ದಿನಾಂಕಗಳು ಗೊತ್ತಿಲ್ಲ ಇದು ತಮ್ಮೆಲ್ಲರಿಗೂ ಗೊತ್ತಿರಲಿ ಸೊ ಹದಿನೈದನೇ ತಾರೀಕು ಡಿಸಿಷನ್ ಮೇಲೇ ಇವ್ರು ಹೇಳ್ತಾ ಇದ್ದಾರೆ ಸೊ ನಾವು ಮಾರ್ಚ್ ಒಳಗಡೆ ಮುಗಿಸ್ತೀವಿ ಅಂತ ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ಪಾಯಿಂಟನ್ನು ಹದಿನೈದನೇ ತಾರೀಕು ಮೇಲೇ ಡಿಪೆಂಡ್ ಆಗಿದೆ ಎಲ್ಲದನ್ನು ಮಾರ್ಚ್ ಒಳಗಡೆ ಮುಗಿಸೋದು ಓಕೆನಾ ಸೊ ಇನ್ನು ಕೋಡ್ ಆಫ್ ಕಂಡಕ್ಟಿಗೆ ಇದಾಗುತ್ತಾ ಅಂದರೆ ಇದು ಮತ್ತೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೇ ಆಗುತ್ತೆ ಸೊ ಅದು ಯಾವುದೇ ಥರ ತೊಂದರೆ ಆಗೋದಿಲ್ಲ ಸೊ ಅಂಟಿಲ್ ಆದೇಶಗಳನ್ನು ಕೊಡೋದಕ್ಕೆ ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅವರ ಆದೇಶನ ಜೂನ್ ಅಂತ ಹೇಳಿಬಿಟ್ಟಿದ್ದಾರೆ ಯಾವುದೋ ಸರ್ಕಾರ ಬರುತ್ತೆ ಆ ಸರ್ಕಾರ ಕೊಟ್ಕೊಳ್ಳಿ ಆವಾಗ ಪವರ್ಸ್ ಇರುತ್ತೆ ಅಂತ ಓಕೆ ಸೊ ನೋಡೋಣ ಸೊ ಇವತ್ತು ಹದಿಮೂರು ಹದಿನಾಲ್ಕು ಏನಾದರೂ ಅಫಿಷಿಯಲ್ ಇನ್ಫಾರ್ಮೇಷನ್ ಬರ್ಬೋದು ಅಂತ ನೋಡೋಣ ಓಕೆ ಸೊ ಯಾರಿಗೆಲ್ಲ ಈಗ ನಿಮ್ಮ ನಿಮ್ಮ ಜಿಲ್ಲೆಗಳದು ನೀವೇನಾದರೂ ಏನಾದರೂ ಅನ್ನೋದು ನಿಮ್ಮ ಸಬ್ಜೆಕ್ಟಿಂದು ಬೇಕಂತಂದರೆ ಸೊ ನೀವು ಜಸ್ಟ್ ಮೇಲ್ ಮಾಡಬಹುದು ಸೊ ಕಣಜ ಮಾಹಿತಿ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ನೀವೇನಾದರೂ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡಂಗಿದ್ರೆ ಮಾಡಿ ನೋಡೋಣ ಏನೋ ಸಾಧ್ಯ ಆದರೆ ನಮ್ಮ ಕೈಯಿಂದ ನಾವು ಒಂದು ಪೋಲಿಂಗ್ ಸೆಕ್ಷನ್ ಮಾಡಿ ಸೊ ತಮ್ಮೆಲ್ಲರಿಗೂ ನೀ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾವ್ಯಾವ ತಾಲೂಕಲ್ಲಿ ನೀವು ಆಸ್ಪ್ರೆಂಡ್ಸ್ ಇದ್ದೀರಾ ಅದನ್ನು ನೋಡಿದಾಗ ಒಂದು ಅಂದಾಜು ತಿಳಿಯುತ್ತೆ ಓಕೆ ಈ ತಾಲೂಕಲ್ಲಿ ಇಷ್ಟು ರ್ಯಾಂಕ್ ಫಾರ್ ಎಕ್ಸಾಂಪಲ್ ಒನ್ನಿದ್ದ ಹಂಡ್ರೆಡ್ ಆಗಿದೆ ಅಂತ ಅಂದ್ಕೊಳ್ರಿ ಯಾವುದೋ ಒಂದು ವಿಜಯನಗರ ಸೊ ಒನ್ನಿದ್ದ ಫಿಫ್ಟಿ ವರೆಗೂ ಯಾವ ಎಲ್ಲ ತಾಲೂಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫಿಫ್ಟಿ ಒನ್ನಿಂದ ಹಂಡ್ರೆಡ್ ಯಾವ ಎಲ್ಲ ತಾಲೂಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಯಾರಾದರೂ ನಮ್ಮನ್ನು ಟೆಲಿಗ್ರಾಮಲ್ಲಿ ನೀವು ನಿಮ್ಮದು ಆಲ್ರೆಡಿ ಒಂದು ಗ್ರೂಪ್ ಇರುತ್ತಲ್ಲ ಸೊ ಅಲ್ಲಿ ಆ್ಯಡ್ ಮಾಡಂಗಿದ್ರೆ ಆ ಲಿಂಕನ್ನು ಕೊಡಿ ಅಲ್ಲಿ ಬಂದು ನಾವು ವಿಲ್ ಪೋಲ್ ಆ್ಯಂಡ್ ವಿಲ್ ಪೋಸ್ಟ್ ಯಾಕಂದರೆ ನಾವೆಲ್ಲದ್ರಿಗೂ ಇರೋದಿಲ್ಲ ಸೊ ನೀವು ಬೇಕಂದರೆ ಈ ಕಣಜ ಮಾಹಿತಿ అట్ జీ మేల్ డాట్ కమ్ ఇకి నేను మెసేజ్ మి ఓకేనా సో మేము వీడియో జతిగా నిందే సి నెక్స్ట్ వీడియో